ನಾನು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಯಾವತ್ತೂ ಮಾತಾಡಲ್ಲ ನನಗೆ ಪಾರ್ಟಿ ತಾಯಿ ಸಮಾನ ನನಗೆ ಏನು ಇಲ್ಲದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಪಕ್ಷ ಬಿ ಫಾರಂ ಕೊಟ್ಟಿದೆ ನಾನು ಶಾಸಕನಾಗಿ ಸಚಿವನಾಗಿ ನಿಗಮ ಅಧ್ಯಕ್ಷಾಗಿ ಸೇವೆಯನ್ನು ಸಲ್ಲಿಸಿದೆ ಪಕ್ಷ ನನಗೆ ತಾಯಿ ಸಮಾನ ಕೆಲವು ದೌರ್ಬಲ್ಯಗಳನ್ನು ಅನಿವಾರ್ಯವಾಗಿ ನಾನು ಮಾತಾಡಬೇಕಾಗಿದೆ ಇದು ಗೊತ್ತು ನನಗೆ ಇದು ಮಾತಾಡೋದು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಸರಿಯಲ್ಲ ಅಂತ ನನಗೆ ಗೊತ್ತಿದೆ ನಾನು ಹೇಳಬಹುದು ಮಾಧ್ಯಮದ ಮುಂದೆ ಮಾತಾಡಿದೆ ಹೌದು ತಪ್ಪು ನಾನು ಈ ವ್ಯವಸ್ಥೆ ವಿರುದ್ಧ ಮಾತಾಡಿದ್ದೀನಿ ಯಾರಿಗೂ ಅಪಮಾನ ಮಾಡಬೇಕು ಅವಮಾನ ಮಾಡಬೇಕು ಅಂತ ನನ್ನ ಉದ್ದೇಶನೂ ಇಲ್ಲ ಅಧಿಕಾರದಲ್ಲಿದ್ದಾಗ ನಮ್ಮ ಸರ್ಕಾರ ಪಕ್ಷ ಏನು ಯಡಿಯೂರಪ್ಪನವರ ವಿರುದ್ಧವಾಗಿ ಮುಖ್ಯಮಂತ್ರಿ ಸ್ಥಾನ ಇಳಿಯುವವರೆಗೂ ಮಾತಾಡಿದ್ರಲ್ಲ ನಮ್ಮದು ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ರು ಯಾಕೆ ಸಂಗ್ರಹ ಮಾಡಿರಿ ಅವಶ್ಯಕತೆ ಏನಿತ್ತು ಅಂದ್ರೆ ಯಡಿಯೂರಪ್ಪನ ಇಳಿಸಬೇಕಂತ ಷಡ್ಯಂತ್ರನ ಯಡಿಯೂರಪ್ಪನ ಇಳಿಸಬೇಕಂತ ಷಡ್ಯಂತ್ರದಿಂದ ಮಾತಾಡೋಕ್ಕೆ ಕೆಲವರು ಬಿಟ್ಟರು ಯಡಿಯೂರಪ್ಪನವರಿಗೇನು ವೈಯಕ್ತಿಕ ನಷ್ಟ ಆಗಿಲ್ಲ ಯಡಿಯೂರಪ್ಪನವರು ಪ್ರತಿಪಕ್ಷ ನಾಯಕರು ಲೋಕಸಭಾ ಸದಸ್ಯರು ಮುಖ್ಯಮಂತ್ರಿಗಳಾಗಿ ಅವರಿಗೆಲ್ಲವೂ ಸ್ಥಾನಮಾನ ಸಿಕ್ಕಿದೆ ಪಕ್ಷ ಕೊಟ್ಟಿದೆ ಅಂತ ಹೇಳಿದರು ಆದರೆ ನಷ್ಟ ಆಗಿದ್ದು ಭಾರತೀಯ ಜನತಾ ಪಾರ್ಟಿಗೆ ಯಾರು ಇಷ್ಟು ವರ್ಷ ಭಾರತ್ ಮಾತೆ ಕೀ ಜೈ ಅಥವಾ ಪ್ರತಿಪಕ್ಷಗಳಿಗೆ ಹಿಂದಿದ್ದಂಥ ಬೇರೆ ಪಕ್ಷದ ಧಿಕ್ಕಾರ ಅಂತ ಅಷ್ಟೇ ಕೂಗಿ ಗೊತ್ತು ಯಾವುದು ಸ್ಥಾನಮಾನಗಳನ್ನ ಕಾರ್ಯಕರ್ತರು ಮುಖಂಡರಿಗೆ ಬಯಸಲಿಲ್ಲ ಈ ರಾಜ್ಯದಲ್ಲಿ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದ ರಾಜ್ಯ ಅಧಿಕಾರಕ್ಕೆ ಬರ್ಬೇಕಂತೇಳಿ ತಪಸ್ಸನ್ನು ಮಾಡಿದ್ರು ಅವರಿಗೆ ಅನ್ಯಾಯ ಆಯಿತು ಯಡಿಯೂರಪ್ಪನ ಇಳಿಸಿ ಯಾವ ಪುರುಷಾರ್ಥ ಇಳಿಸಿರಿ ಆಯ್ತಲ್ಲ ಯಡಿಯೂರಪ್ಪನ ಇಳಿಸಬೇಕು ತೀರ್ಮಾನ ಮಾಡಿದ್ರಲ್ಲ ಈ ರಾಜ್ಯಕ್ಕೆ ಯಡಿಯೂರಪ್ಪನವ್ರ ಕೊಡುಗೆ ಯಡಿಯೂರಪ್ಪನವ್ರ ಮುಖ ಬೇಕು ಓಟ್ ಕೇಳಕ್ಕೆ ಇವರಿಗೆ ಅಧಿಕಾರಕ್ಕೆ ಬರಬೇಕು ಅಧಿಕಾರವನ್ನು ಎಂಜಾಯ್ ಮಾಡಬೇಕು ಅಂದ್ರೆ ಅದಕ್ಕೆ ಯಡಿಯೂರಪ್ಪ ಬೇಡ ಯಡಿಯೂರಪ್ಪನವ್ರು ಯಾಕೆ ಕೇಳಿಸಿರಿ ಆಯ್ತು ಯಡಿಯೂರಪ್ಪನಿದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲ್ಲ ಅಂತ ಮಾತಾಡಲ್ಲ ಹೀನಾಯವೇ ಸೋತ್ರ 66 ಸೀಟು ಏನು ಬರೀ ಮೋದಿಯವರ ಮುಖ ಇಟ್ಕೊಂಡು ಅದು ಯಡಿಯೂರಪ್ಪನವ್ರ ಫೇಸ್ ತೋರಿಸಿ ಓಟ್ ಕೇಳಬೇಕಂತ ಎಷ್ಟಿದ್ರು ಈ ಕೊಡುಗೆ ಏನು ಪಕ್ಷಕ್ಕೆ ನಿಮ್ದು